ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ. ಇವಾಗ ಏನಂತಂದರೆ, ರಾಸ್ ಟೇಲರ್ ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಅನೌನ್ಸ್ ಏನು ಮಾಡೋದಿಲ್ಲ, ಮುಂಚೆನೆ ಗೊತ್ತಿತ್ತು ಇವತ್ತು ಇವತ್ತು ಲಾಸ್ಟ್ ಮ್ಯಾಚ್ ಅಂತ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿತ್ತು ಇವತ್ತು ಲಾಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ ಅಂತ. ಸೊ ಇವತ್ತಿನ ಮ್ಯಾಚಲ್ಲಿ ಅವರು 16 ರನ್ನು ಹೊಡೆದ್ಬಿಟ್ಟು ಔಟ್ ಆಗಿದ್ದಾರೆ ನೆದರ್ಲ್ಯಾಂಡ್ಸ್ ಅವರ ಮೇಲೆ. ಒಂದು ಲಾಸ್ಟ್ ಟೈಮು ರಾಸ್ ಟೇಲರ್ ಅವರು, ಅಂದರೆ ರಾಸ್ ಟೇಲರ್ ಅವರು ಒಂಥರ ಡಿಫ್ರೆಂಟ್ ಸಾಧನೆ ಏನಂತಂದರೆ, ಫಸ್ಟ್ ಪ್ಲೇಯರು 3 ಫಾರ್ಮ್ಯಾಟ್ನು 100 ಗೇಮ್ಸ್ ಆಡೋದಕ್ಕೆ ಯಾರು ಫಸ್ಟ್ ಪ್ಲೇಯರ್ ಅಂದರೆ ಅದು ರಾಸ್ ಟೇಲರು, ನನ್ ಅದರ್ ದೆನ್ ದ ಗ್ರೇಟ್ ರಾಸ್, ಒಂಥರ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳಬೇಕು. ಎ ಬಿ ಡಿ ಬರೋಕ್ಕಿಂತ ಮುಂಚೆ ಆರ್ ಸಿ ಬಿಗೆ ಯಾರು ಆಪತ್ ಬಾಂಧವ ಇದ್ರು ಅಂತಂದರೆ, ಸೊ ಅದು ಇವರೇನೆ. ಅಂದರೆ ಆರ್ ಸಿ ಬಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಟ್ರಿಬ್ಯೂಟ್ ಅಂತೂ ಇದ್ದಿದ್ದೆ ಮ್ಯಾಮ್ ರಾಸ್ ಟೇಲರ್ ಅವ್ರಿಗೆ. ಸ್ವಲ್ಪ ತಿಂಗಳ ಹಿಂದೆ ಟೆಸ್ಟ್ ಫಾರ್ಮೆಟ್ ಕೂಡ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಇವಾಗ ಎಲ್ಲ ಫಾರ್ಮೆಟಿಂದ ರಿಟೈರ್ ಆಗಿದ್ದಾರೆ. ಸೊ ಇವಾಗ ಬರ್ತಾ ಇರೋವಂಥ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದರೆ, ಸೊ ಈ ಅಪ್ಡೇಟ್ ಅಂತ ಹೇಳೋಕ್ಕಾಗೋದಿಲ್ಲ, ಇದನ್ನು ಒಂಥರ ಇನ್ಡೆಪ್ ಅನಾಲಿಸಿಸ್ ಅಂತ ಹೇಳ್ಬೋದು. ಸೊ ನಮ್ಮ ಕೊಹ್ಲಿ ಅವರು ಇವತ್ತು ನಾರ್ಮಲಿ ಅವರು ಸ್ಟೋರೀಸ್ ಎಲ್ಲ ಹಾಕೋದಿಲ್ಲ, ಅಂದರೆ ಸುಮ್ಮನೆ ಇರುವಂಥ ಸ್ಟೋರೀಸು, ಪ್ರೇಡ್ ಪ್ರಮೋಷನ್ ಅದು ಇದು ಎಲ್ಲ ಹಾಕ್ತಾರೆ. ಬಟ್ ಸುಮ್ಮನೆ ಇರುವಂಥ ಸ್ಟೋರೀಸ್ಗಳು ಅದು ಇದು ಎಲ್ಲ ಏನು ನಾರ್ಮಲಿ ಹಾಕಕ್ಕೆ ಹೋಗೋದಿಲ್ಲ. ಇವತ್ತು ಸ್ಟೋರಿ ಹಾಕಿದರೆ ಹೋಗ್ಬಿಟ್ಟು ನೋಡಿ ಮ್ಯಾಮ್, ನಾನು ಕರೆಕ್ಟಾಗಿ ನೋಡಿದಾಗ ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ. ಸೊ ನಮ್ಮ ಟ್ರೋಲ್ ಪೇಜ್ ಅವರು ಯಾರೋ ಒಂದು ಮೀಮ್ಸ್ನ ರೆಡಿ ಮಾಡಿದರು. ಮೀಮ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ, ಫುಲ್ ಇನ್ಡೆಪ್ತ್ ಅನಾಲಿಸಿಸ್ನ ಮಾಡಿದರೆ. ಕೊಹ್ಲಿ ಅವರು ಏನಾದರೂ ಹಾಕಿದ್ದಾರೆ ಅಂತಂದರೆ ಫುಲ್ ಇನ್ಡೆಪ್ತ್ ಅನಾಲಿಸಿಸ್ ಮಾಡ್ತಾರೆ, ನಮ್ಮ ಥರ ಉಡಾಫೆ ಬಿಟ್ಬಿಡೋದಿಲ್ಲ. ಸೊ ಇನ್ಡೆಪ್ತ್ ಅನಾಲಿಸಿಸ್ನ ಮಾಡಿ ಕಪ್ಪಿದೆ ಅವರ ಕೈಯಲ್ಲಿ, ಜೊತೆಗೆ ಮೇರೆ ಟೈಟಲ್ ಏನಾಕಿದ್ದಾರೆ ಅಂತಂದರೆ, ಸೊ ಅದರಲ್ಲಿ ನಿಮಗೆ ಕಪ್ಪು ಜೊತೆಗೆ ಒಂದು ಸ್ಮೈಲಿ ಫೇಸ್ನ ಹಾಕಿದರೆ, ಅಂದರೆ ಖುಷಿ ಆಗೋ ಥರ ಹಾಕಿದರೆ. ಕಪ್ ಈಸ್ ಈಕ್ವಲ್ ಟು ಖುಷಿ ಅಂತ ಹಾಕಿದರೆ, ಕಾಫಿ ಈಸ್ ಈಕ್ವಲ್ ಟು ಖುಷಿ ಏನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ನಮಗೇನು ಅಂತಂದರೆ, ನಾವು ಇನ್ಡೆಪ್ತ್ ಅನಾಲಿಸಿಸ್ ಮಾಡುವಂಥವ್ರಲ್ಲ ನಾವು. ಸೊ ಕಪ್ನ ತೋರಿಸಿದ್ದಾರೆ ಅಂತಂದಮೇಲೆ, ಈ ಸಲ ಕಪ್ ನಮ್ಮದೇ ಗುರು, ಇದನ್ನೇ ಹೇಳ್ತಿರೋದು ವಿರಾಟ್ ಕೊಹ್ಲಿ ಅವ್ರ ಹತ್ರ ನಾವು ಅನಲೈಸ್ ಮಾಡ್ಕೊಂಡಿದ್ದೀವಿ ಇದನ್ನ. ಸೊ ವಿರಾಟ್ ಕೊಹ್ಲಿ ಅವ್ರು ನಾರ್ಮಲ್ ಈ ಥರ ಎಲ್ಲ ಹಾಕೋದಿಲ್ಲ, ಕಪ್ನ ತೋರಿಸ್ಬಿಟ್ಟು ಹಾಕಿದ್ದಾರೆ ಅಂತಂದರೆ, ಸೊ ಅವ್ರಿಗೆ ಎಲ್ಲ ಒಂಥರ ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ, ಈ ಸಲ ಕಪ್ ಪಕ್ಕ ಹೊಡೆದೇ ಹೊಡಿತೀವಿ ಗುರು ಅಂತ. ಈ ಸಲ ಕಪ್ ನಮ್ಮದೇ ಅಂತ ಹೇಳಿದ್ದಾರೆ. ಇದನ್ನು ನಮ್ಮ ಹುಡುಗರು ಹೆಂಗೆ ಬೇಕಾದ್ರೂ ತೊಗೋಬೋದು, ಈ ಸಲ ಕಪ್ ನಮ್ಮದೇನಾ ಅಂತನಾದ್ರೂ ಬೇಕಾದ್ರೂ ತೊಗೋಬೋದು. ಅಂದರೆ ಕಪ್ ತೊಗೊಂಡ್ರೆ ಈ ಸಲ ಫುಲ್ ಖುಷಿಯಾಗಿರುತ್ತೆ ಅಂತನಾದ್ರೂ ತೊಗೋಬೋದು, ಅಥವಾ ಕಾಫಿ ಅಂದರೆ ಇಷ್ಟ ಗುರು ಅಂತನಾದ್ರೂ ತೊಗೋಬೋದು. ಹೆಂಗೆ ಬೇಕಾದ್ರೂ ತೊಗೋಬೋದು, ನೀವು ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀರ ಅನ್ನೋದು ಡಿಪೆಂಡ್ ಮೇನ್. ಇವಾಗ IPL ನಡೀತಾ ಇರೋದ್ರಿಂದ ಕಪ್ ಹಾಕ್ಬಿಟ್ಟು ಹ್ಯಾಪಿನೆಸ್ ಹಾಕಿದ್ದಾರೆ ಅಂತಂದರೆ, ಸೊ ಅಂದರೆ ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ನೋಡಿ, IPL ಕಪ್ನೇ ಇಟ್ಕೊಂಬಂದು ಹೇಳೋಕ್ಕಾಗೋದಿಲ್ಲ ನೋಡಿ. ಅದಕ್ಕೆ ಒಂಥರ ಇಂಡೈರೆಕ್ಟಾಗಿ ಹೇಳಿದ್ರೆ ಅಂತ ನನ್ನ ಒಂದು ಪರ್ಸನಲ್ ಅಭಿಪ್ರಾಯ. ಈ ಸಲ ಪಕ್ಕ ಕಪ್ಪೆತ್ತೋ ಇಂಟೆನ್ಷನಲ್ಲಿ, ಅಂದರೆ ಎಲ್ಲ ವರ್ಷನೂ ಇರ್ತಾರೆ, ಈ ಸಲ ಒಂಥರ ವೈಪ್ಸ್ ಕಾಣಿಸುತ್ತೆ ಯಾರಿಗೇ ಆಗಲಿ. ಸೊ ವೈಪ್ಸ್ ಕಾಣಿಸ್ತಿದೆ ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಒಂದು ಹಿಂಟ್ನ ಕೊಟ್ಟಿದ್ದಾರೆ ನಮ್ಮ ಕೊಹ್ಲಿ ಅವರು, ಈ ಸಲ ಹೊಡೆದೇ ಹೊಡಿತೀವಿ ಗುರು ಅಂತ. ಇದ್ರ ಜೊತೆ ನಮ್ಮ ಕಿಂಗ್ ಕೊಹ್ಲಿ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಇದು ಆಬ್ವಿಯಸ್ಲಿ ಎಲ್ಲರಿಗೂ ಹೌದು, ಇವತ್ತು ಬೋಲ್ಡ್ ಡೈರೀಸ್ ನೋಡಿದ್ರೆ ಅಂತಂದರೆ ಅರ್ಥ ಆಗಿರುತ್ತೆ RCB ಅಫಿಷಿಯಲ್ ಬೋಲ್ಡ್ ಡೈರೀಸ್ನ. ಇದರಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಕ್ವಶನ್ನ ಕೇಳ್ತಾರೆ ಏನಂತಂದರೆ, ಯಾವ ಮ್ಯಾಚ್ ನಿಮಗೆ ಹಾರ್ಟ್ ಬ್ರೇಕಿಂಗ್ ಆಗಿದೆ ನಿಮ್ಮ ಎಂಟೈರ್ ಕೆರಿಯರಲ್ಲಿ ಅಂತ. ಸೊ ಅವ್ರು ಹೇಳೋ ಫಸ್ಟ್ ಮ್ಯಾಚ್ ಬಂದು 2016 IPL ಮ್ಯಾಚು, ಅಂದರೆ ಬೆಂಗಳೂರಲ್ಲಿ ನಡೆದಂಥ ಫೈನಲ್ ಸನ್ರೈಸರ್ಸ್ ಹೈದರಾಬಾದ್ ಮೇಲೆ. ಸೊ ಆಬ್ವಿಯಸ್ಲಿ 2016 ಅಂತೂ ಎಲ್ಲರಿಗೂ ಹಾರ್ಟ್ ಬ್ರೇಕಿಂಗ್, ಇರೋವಂಥ ಫೈನಲ್ಗೆ 3 ಸಲ ಹೋಗಿದ್ದಾರೆ, ಅದರಲ್ಲಿ ಯಾವುದು ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕಿಂಗ್ ಅಂತಂದರೆ 2016 ಫೈನಲ್ಸ್. ಯಾಕೆಂದರೆ ಅದು ಬೆಂಗಳೂರಲ್ಲೇ ನಡೆದಿತ್ತು ಆ ಫೈನಲು, 16 ಗೆದ್ದಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಇರೋದು. ಬಟ್ ಹಾರ್ಟ್ ಬ್ರೇಕಿಂಗ್ ಅದು ಅಂತ ಹೇಳ್ತಾರೆ. ಜೊತೆಗೆ ಅದೇ ಇಯರಲ್ಲಿ 2016 ಸೆಮಿಫೈನಲ್ ವರ್ಲ್ಡ್ ಕಪ್ಪು ವೆಸ್ಟ್ ಇಂಡೀಸ್ ಮೇಲೆ ಆಡಿದ್ದು, ಆ ಮ್ಯಾಚು ಕೂಡ ಹಾರ್ಟ್ ಬ್ರೇಕಿಂಗ್ ಅಂತ ಹೇಳ್ತಾರೆ. ನಿಮಗೇನು ಅನಿಸುತ್ತೆ ಮ್ಯಾಮ್, ಕೊಹ್ಲಿ ಅವರು ಕಪ್ನ ತೋರಿಸ್ಬಿಟ್ಟು ಈ ಥರ ಹ್ಯಾಪಿನೆಸ್ ಫೇಸ್ನ ಹಾಕಿದಾರಲ್ಲ, ಎಮೋಜಿನ ಹಾಕಿದಾರಲ್ಲ, ಇಸ್ ಈಕ್ವಲ್ ಟು ಆ ಎಮೋಜಿನ ಹಾಕಿದ್ದಾರೆ, ನಿಮಗೇನು ಹಿಂಟ್ ಕೊಡ್ತಾ ಇದೆ ಇದು, ಇವರು ಯಾವ ಉದ್ದೇಶ ಇಟ್ಕೊಂಡು ಹಾಕಿರ್ಬೋದು, ಕಾಫಿ ಅಂದರೆ ಇಷ್ಟ ಅಂತ ಹಾಕಿದಾರ ಅಥವಾ ಏನೇನು ಹಾಕಿದರೆ ಅಂತ. ಅಂದರೆ ಈ ಸಲ ಕಪ್ ಎತ್ತೋ ಇಂಟೆನ್ಷನ್ ಇದೆ ಗುರು, ಅಂದರೆ ಇಂಟೆನ್ಷನ್ ಅಲ್ಲ, ಈ ಸಲ ವೈಪ್ಸ್ ಕಾಣಿಸಿದೆ ಅಂತ ಹಾಕಿದಾರ, ಈ ಸಲ ಕಪ್ ನಮ್ಮದೇ ಅಂತ ಹಾಕಿದಾರ, ಏನು ಹಾಕಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ IPL ನಡೀತಾ ಇದೆ ಗುರು, ಇವಾಗ ಏನಂತ ಹಾಕ್ತಾರೆ, ಸುಮ್ಮನೆ ಕಾಫಿ ಅಂತ ಹಾಕ್ತಾರ? ಪ್ರಾಬಬ್ಲಿ ನಾನು ಅಂದ್ಕೊಂಡಿರೋ ಪ್ರಕಾರ ಅದೇ ಅಂತ ಕಾಣಿಸುತ್ತೆ. ಸೊ ನೀವು ಏನಾದ್ರು ಅಂದ್ಕೊಳ್ಳಿ, ನನಗೆ ಬೇಕಾಗಿಲ್ಲ ಅದು. ಸೊ ನಾನು ಅಂದ್ಕೊಂಡಿರೋದು ಈ ಸಲ ಅವನ ಅಜ್ಜಿ ಗೊತ್ತು ತಾನೆ ನಿಮಗೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು ಗಾಯ್ಸ್. ಚೀಸ್, ಬಾಯ್.